ಹೊಸ ಒಂದು ರಿಯಾಕ್ಷನ್ ವಿಡಿಯೋ. ಇದುವರೆಗೂ ನಾವೇನ್ ಮಾಡಿದ್ವಿ, ಕನ್ನಡ ರಿಯಾಕ್ಷನ್ ಮಾಡಿದ್ವಿ, ಕನ್ನಡ ಮೂವೀಸ್ ದೆನ್ ತೆಲುಗು ಮಾಡಿದ್ವಿ, ತಮಿಳ್ ಮಾಡಿದ್ವಿ, ದೆನ್ ಹಿಂದಿ. ಓಕೆ, ಇಷ್ಟು ಲ್ಯಾಂಗ್ವೇಜ್ ರಿಯಾಕ್ಷನ್ ವಿಡಿಯೋ ಮಾಡಿದೀವಿ. ಸೊ ಫಸ್ಟ್ ಟೈಮ್ ಏನ್ ಮಾಡ್ತಾ ಇದೀನಿ, ಒಂದು ಮಲಯಾಳಂ ವಿಡಿಯೋ, ನನ್ನ ಮದರ್ ಟಂಗ್. ಓಕೆ, ಸೊ ಅದರಲ್ಲಿ ಮಲಯಾಳಂ ಒಂದು ಮೂವಿ ರಿಲೀಸ್ ಆಗ್ತಿದೆ, August 11th, ಕುರುದಿ ಅನ್ನೋದು. ಸೊ ಅದ್ರದೊಂದು ಟ್ರೈಲರ್ ಬಿಟ್ಟಿದ್ದಾರೆ, ಟೀಸರ್ ಬಂದ್ಬಿಟ್ಟು ಆಲ್ಮೋಸ್ಟ್ 4 months ಮುಂಚೆ ಬಿಟ್ಟಿದ್ರು. ಸೊ ಇವಾಗ ಅಮೆಝಾನ್ ಪ್ರೈಮ್ ಅವರ ಚಾನಲ್ ಅಲ್ಲಿ ಅದರ ಟ್ರೈಲರ್ ಬಿಟ್ಟಿದ್ದಾರೆ. ಓಕೆ, ಟ್ರೈಲರು ಚೆನ್ನಾಗಿದೆ ಅಂತೆಲ್ಲ ನಮ್ಮ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ರು. ನಾನು ಯೋಚನೆ ಮಾಡಿದೆ, ಲೈಕ್ ಮಲಯಾಳ ಮೂವಿಯ ರಿಯಾಕ್ಷನ್ ವಿಡಿಯೋ ಮಾಡಬೇಕಾ ಅಂತ, ಬಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಲೈಕ್ ನನ್ನ ಸಬ್ಸ್ಕ್ರೈಬರ್ ಎಷ್ಟೊಂದು ಜನ ಮರಳಿಸಿದ್ದಾರೆ. ಸೊ ಅವ್ರಿಗೆ ಇದೊಂದು ಯೂಸ್ಫುಲ್ ಆಗುತ್ತೆ, ಈ ಥರ ಒಂದು ಫಿಲಿಮ್ ರಿಲೀಸ್ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಅವ್ರಿಗೂ ಕೊಡೋಣ. ಓಕೆ, ಸೊ ಫಿಲಿಮ್ ಹೆಸರು ಹೇಳಿದ್ನಲ್ಲ, ಕುರುದಿ ಅಂತ. ಸೊ ಇದ್ರಲ್ಲಿ ಆ್ಯಕ್ಟ್ ಮಾಡಿರೋದು ಪೃಥ್ವಿರಾಜ್ ಆ್ಯಕ್ಟ್ ಮಾಡಿದ್ದಾರೆ, ರೋಷನ್ ಮ್ಯಾಥ್ಯೂ, ಮುರಳಿ ಗೋಪಿ, ಶೃಂದ. ಓಕೆ, ಸೊ ಇಷ್ಟೊಂದು ಒಳ್ಳೊಳ್ಳೆ, ದೆನ್ ಮಾಮುಕ್ಕೋಯ ಈಸ್ ಅ ಫೇಮಸ್ ಆ್ಯಕ್ಟರ್. ಸೊ ಇಷ್ಟೊಂದು ಜನ ಆ್ಯಕ್ಟ್ ಮಾಡಿರೋ ಒಂದು ಮೂವಿದು ಟ್ರೈಲರ್ ಬಿಟ್ಟಿದ್ದಾರೆ, ಕುರುದಿ ಅಂತ. ಸೊ ಆ ಟ್ರೈಲರ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ಲೆಟ್ಸ್ ವಾಚ್. ಸ್ಟಾರ್ಟಿಂಗ್ ಎಲ್ಲ ಕೇಳ, ಇದು ಟಾಮ್ ಶೈನ್ ಚಾಕು ಅಂತ ಇವ್ರ ಹೆಸರು. ದೆನ್ ದಿಸ್ ಇಸ್ ಪೃಥ್ವಿರಾಜ್, ಪೃಥ್ವಿರಾಜ್ ಸುಕುಮಾರನ್. ಓಕೆ, ಸೊ ಇವ್ರದೇ ಫಿಲಿಮ್, ಇವ್ರ ಆಕ್ಚುಲಿ ಡೈರೆಕ್ಷನ್ ಇದೆ, ಇವ್ರದ ಪ್ರೊಡಕ್ಷನ್ ಈ ಫಿಲಿಮ್ ಆಕ್ಚುಲಿ ಇವ್ರದೇ ಪ್ರೊಡಕ್ಷನ್, ಪೃಥ್ವಿರಾಜ್ ಸುಕುಮಾರನ್ ಅವ್ರದೇ. ಸೊ ಸ್ಟಾರ್ಟಿಂಗ್ ಮಾಮುಕ್ಕಯ್ಯ ಅಂತಾರೆ, ಮುರಳಿ ಗೋಪಿ. ಪೃಥ್ವಿರಾಜ್ ಪ್ರೊಡಕ್ಷನ್, ಅವ್ರದೇ ಪ್ರೊಡಕ್ಷನ್ ಬಂದ್ಬಿಟ್ಟು ಅವ್ರದೇ. ಇವ್ರೆ ಶೃಂದ. ಓಕೆ, ದೆನ್ ಈಸ್ ರೋಷನ್ ಮ್ಯಾಥ್ಯೂ. ಸ್ವಲ್ಪ ಎಲ್ಲ ಕ್ಯಾರೆಕ್ಟರ್ಸ್ ಹೆಸರು ಬೇರೆ ಹೆಸರು ಹೇಳ್ತಾ ಇದ್ದೀನಿ, ಎಲ್ಲ ಯಾರು ಆಕ್ಟ್ ಮಾಡಿದ್ದಾರೆ ಅವ್ರ ಹೆಸರು, ನನ್ಗೆ ಗೊತ್ತಿರೋರ ಹೆಸರು ನಾನು ಹೇಳ್ತಾ ಇದ್ದೀನಿ. ಇವರೇ ಲೈಕ್ ಲೆಜೆಂಡರಿ ಆಕ್ಟರ್ ಮಾಮುಕ್ಕೋಯ. ಓಕೆ, ತಗ್ ಲೈಫ್ ಮೇನ್, ಆ ಕಾಲದಲ್ಲಿ ಇವ್ರು ತಗ್ ಲೈಫ್ ಯೂಸ್ ಮಾಡ್ತಿದ್ರು. ಓಕೆ, ಎಲ್ಲ ಒಳ್ಳೊಳ್ಳೆ ತಗ್ ಲೈಫ್ ಮಾತಾಡ್ತಿದ್ರು. ಸೊ ಇವಾಗ ನೋಡಿ, ಲೈಕ್ ಚೆನ್ನಾಗಿ ಆಕ್ಟ್ ಮಾಡ್ತೀವಿ, ಇವ್ ಇಸ್ ಎ ಗುಡ್ ಆಕ್ಟರ್. ಓಕೆ, ಇಪ್ಪತ್ನಾಲ್ಕು ಜನ ತೀರೋದ್ರು ಅಂತ ಹೇಳ್ತಿದ್ದಾರೆ. ಸೊ ಇದೇನಿದು ಕುರುದಿ ಅಂದ್ರೆ ಗೊತ್ತಲ್ಲ, ಫಸ್ಟ್ ಆಫ್ ಆಲ್ ಮಾಟ ಮಾತ್ರ ಎಲ್ಲ ಮಾಡುವಾಗ ಈ ಕೋಳಿನ ಬಲಿ ಕೊಡ್ತಾರಲ್ಲ, ಅದೇ ಕುರುದಿ. ಕೋಳಿ ಮಾತ್ರ ಅಲ್ಲ, ಮನುಷ್ಯರ್ನು ಬಲಿ ಕೊಡ್ತಾರೆ ಅಂತ ಎಲ್ಲ ಕೊಡ್ತಾರಪ್ಪ, ಎಲ್ಲ ಇದೆ ಆ ತರ. ಓಕೆ, ಸೊ ಇವರೆಲ್ಲ ಸೇರ್ಕೊಂಡು ಏನೋ ಒಂದು ದೊಡ್ಡ ಸುಪ್ರಿಯಾ ಮೆನೋನ್ ಬಂದ್ಬಿಟ್ಟು ನಮ್ಮ ಪೃಥ್ವಿರಾಜ್ ಅವರ ವೈಫ್. ಓಕೆ, ಅವರ ಹೇಳಿದ್ನಲ್ಲ ಪ್ರೊಡಕ್ಷನ್ ಇವ್ರದೇನೆ. August 11th ರಿಲೀಸ್ ಮಾಡ್ತಿದ್ದಾರೆ ಮೂವಿ ಟ್ರೈಲರ್ ನೋಡ್ಬಿಟ್ಟು. ನಿಜವ್ರು ಹೇಳಿದ್ರೆ ಅಷ್ಟೊಂದೇನು ಡೀಪ್ ಆಗಿ ಇವ್ರೇನು ಅಷ್ಟೊಂದು ಓಪನ್ ಆಗಿ ಏನು ಹೇಳಿಲ್ಲ,
ಏನ್ ನಡೀತಿದೆ ಟ್ರೈಲರ್ ನೋಡ್ಬಿಟ್ಟು ಅಷ್ಟೊಂದು ಅರ್ಥ ಮಾಡ್ಕೊಳಕ್ ಆಗಲ್ಲ ಆ ತರ ಒಂದು ಟ್ರೈಲರ್ ಬಿಟ್ಟಿದ್ದಾರೆ. ಬಿಕಾಸ್ ನಾನು ಹೇಳ್ತಾನಲ್ಲ, ಒಂದೊಂದು ಮೂವೀಸ್ ನಾವು ಟ್ರೈಲರ್ ನೋಡುವಾಗಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನ್ ಸೀನು ಅಂತ. ಬಟ್ ಇದರಲ್ಲಿ ಟ್ರೈಲರ್ ಇನ್ನ ಸ್ವಲ್ಪ ಇದೆ, ಹೆಸರು ತೋರಿಸ್ಬೋದು ಅನ್ಸುತ್ತೆ. ಅಮೆಝಾನ್ ಪ್ರೈಮ್ ಅಲ್ಲಿ 11th August. ಓಕೆ ಹೇಳಿದ್ನಲ್ಲ, ಸೊ ಟ್ರೈಲರ್ ನೋಡುವಾಗ ಅಷ್ಟೊಂದೇನು ಡೀಪಾಗಿ ಐಡಿಯಾ ಸಿಗಲಿಲ್ಲ ಏನೇನು ನಡೀತಿದೆ ಅಂತ. ಬಿಕಾಸ್ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ 24 ಜನ ಏನೋ ತೀರೋಗಿದ್ದಾರೆ ಅಂತೆಲ್ಲ ತೋರಿಸ್ತಿದ್ದಾರೆ. ಸೊ ಆ ಥರ ಸ್ವಲ್ಪ, ಆಮೇಲೆ ನನಗೆ ಅನಿಸ್ತಿದೆ ಪೃಥ್ವಿರಾಜ್ ಇದರಲ್ಲಿ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಅನಿಸ್ತಿದೆ, ಬಿಕಾಸ್ ಮೈಟಿ ಅಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಅಲ್ಲ ದೇವ್ರು ಕೇಳ್ತಾರೆ, ಬಟ್ ನಾನು ಅದನ್ನ ಮಾಡ್ತೀನಿ. ಓಕೆ, ನಂದು ಇಲ್ಲೇ ನಾನು ನೀನೇನು ತಪ್ಪು ಮಾಡಿದ್ದೆ ಅದಕ್ಕೆ ಇರೋ ಶಿಕ್ಷೆ ಇಲ್ಲೇ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಸೊ ಆ ಥರ ಒಂದು ನನ್ನ ಪ್ರಕಾರ ಇದು ತುಂಬ ಕ್ರೈಮ್ ರಿಲೇಟೆಡ್ ಹೊರರ್ ಏನು ಅಷ್ಟೊಂದಿಲ್ಲ, ತುಂಬ ಒಂದು ಥ್ರಿಲ್ಲರ್ ಮೂವಿ. ಓಕೆ, ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲೇ, ಸ್ವಲ್ಪ ಒಳ್ಳೆ ಒಳ್ಳೆ ಸೀನ್ಸ್ ಎಲ್ಲ ತೋರಿಸಿದ್ದಾರೆ. ಲೈಕ್ ಈ ಮೂವಿ ಅಂದರೆ ಲೈಕ್ ಪೃಥ್ವಿರಾಜ್ ಪ್ರೊಡಕ್ಷನಲ್ಲಿ ಬರೋ ಮೂವೀಸ್ ಎಲ್ಲ ಒಂಥರ ಸೈಕಾಲಜಿಕಲ್ ಬೇಸ್ ಆಗಿರುತ್ತೆ. ಓಕೆ, ಸೊ ಅದೆಲ್ಲ ಇದು ಒಂದು ಸ್ಟಾರ್ಟಿಂಗ್ ನೋಡಿದ್ರಲ್ಲ ಈ ಮೂವಿ, ಈ ಟ್ರೈಲರ್ ಸ್ಟಾರ್ಟಿಂಗಲ್ಲಿ ಒಂದು ಡೋರ್ ಓಪನ್ ಆಗ್ತಾ ಇರೋದು, ಆಮೇಲೆ ಎಂಡಿಂಗ್ ಆಗೋಂಗ್ ಡೋರ್ ಕ್ಲೋಸಿಂಗ್. ಸೊ ಆ ಥರ ಒಂದೊಂದು ಮೇನ್ ಥಿಂಗ್ ಈ ಥರ ಈ ಟ್ರೈಲರ್ ಕೊಟ್ಟಿದ್ದಾರೆ. ಓಕೆ, ಈ ಟ್ರೈಲರ್ ಸ್ಟಾರ್ಟ್ ಆಗೋ ಡೋರ್ ಓಪನ್ ಆಗೋದು, ಟ್ರೈಲರ್ ಕ್ಲೋಸ್ ಆಗೋದು, ಡೋರ್ ಕ್ಲೋಸ್ ಮಾಡೋದು, ಆ ಥರ ಸ್ವಲ್ಪ ಹೈಲೈಟ್ ಆಗಿರೋ ಮೇನ್ ಥಿಂಗ್ಸ್ ಎಲ್ಲ ಇಲ್ಲಿ ತೋರಿಸಿದ್ದಾರೆ. ನೋಡೋಣ ಮೂವಿ, ಅದು ಈ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಈ ಫಿಲಮ್ಸ್ ಎಲ್ಲ ತೆಗಿರ್ತಾರಲ್ಲ, ತುಂಬ ರಿಸ್ಕ್ ತೊಗೊಂಡು ತೆಗಿಯೋದು. ಓಕೆ, ಏನಂದರೆ ಅಷ್ಟೊಂದು ಹೊರಗಡೆ ಹೋಗೋಕ್ಕಾಗಲ್ಲ. ಈ ಮೂವಿ ನೋಡ್ಬೋದು ನೀವು, ಲೈಕ್ ಮೇನ್ಲಿ ಒಂದು ಮನೆಯೊಳಗೆ ನಡೀತಾರೋ ಸ್ಟೋರಿನ ತೋರಿಸ್ತಿದ್ದಾರೆ. ಓಕೆ, ಟ್ರೈಲರ್ ಸ್ಟಾರ್ಟಿಂಗಿಂದ ಏನಿದ್ದಕ್ಕ ಮನೆ ಮತ್ತು ಕಾಡು ಆ ಒಂದು ರೇಂಜಲ್ಲಿ ನಡೀತಿದೆ. ಸೊ ನೋಡೋಣ ಈಗ ಹೆಂಗಿದೆ ಮೂವಿ ಅಂತ. August 11th ಅದು OTT ಪ್ಲಾಟ್ಫಾರ್ಮ್ ಅಮೆಝಾನ್ ಪ್ರೈಮ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಮೂವಿ, ಮನೇಲಿ ಕುತ್ಕೊಂಡು ನೋಡ್ಬೋದು. ಓಕೆ, ಸೊ ವಿ ಆರ್ ವೈಟಿಂಗ್ ಫಾರ್ ದಿಸ್ ಮೂವಿ. ನನಗೆ ಭಾಳ ಮರ್ತ ಆಗುತ್ತೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಸಬ್ಟೈಟಲ್ಸ್ ಹಾಕೊಂಡು ನೋಡ್ಬೋದು. ಆ್ಯಕ್ಚುಲಿ ಇದು ಮಲಯಾಳಮಲ್ಲಿ ಮಾತ್ರ ರಿಲೀಸ್ ಮಾಡಿರೋದು ಅನಿಸ್ತಿದೆ, ಬೇರೆ ಲ್ಯಾಂಗ್ವೇಜ್ ಡಬ್ಬಿಂಗ್ ಇಲ್ಲ. ಓಕೆ, ಸೊ ಮೂವಿ ವಾಸ್ ಆಸಮ್. ಸೊ ಇಷ್ಟು ಹೇಳಿ ವಿಡಿಯೋ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾಳೆ ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಚಾನಲ್ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಐಕನ್ ಮೇಕ್ ಇಟ್ ಆಲ್ ಸೊ ದಟ್ ನಾನು ಪೋಸ್ಟ್ ಮಾಡೋ ವಿಡಿಯೋಸ್ ನಿಮಗೆ ಸಿಗುತ್ತೆ. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ನಮಗೆ 1500 ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದಾರೆ. ಓಕೆ, ಸೊ ಅದೊಂದು ಗುಡ್ ನ್ಯೂಸ್. ಇದೇ ಥರ ಸಪೋರ್ಟ್ ಮಾಡ್ತಾರೆ ಗೈಸ್, ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರು ನಮ್ಮ ಫ್ಯಾಮಿಲಿಲಿ ಇನ್ಕ್ಲೂಡ್ ಆಗಲಿ. ಓಕೆ, ಸೊ ಇಷ್ಟು ಹೇಳಿ ವಿಡಿಯೋ ಇಲ್ಲೇನು ಮಾಡ್ತಾ ಇದ್ದೀನಿ, ಸೈನಿಂಗ್ ಆಫ್ ಫಾರ್ ಇಯರ್ಸ್ ಅವರು.